ಈ ಕಾರಿನ ದಾಖಲೆಗಳನ್ನ ಪರಿಶೀಲನೆ ನಡೆಸುವಂತ ಸಂದರ್ಭದಲ್ಲಿ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಬರ್ತಾ ಇದೆ. ಆದ್ರೆ ಅದು ಕೇವಲ ಆರೋಪಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಪೊಲೀಸರು ಈ ತರದ ಕೃತ್ಯವನ್ನ ನಡೆಸಿದ್ದಾರೆ ಅಂತೇಳಿ ಖಂಡಿಸಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿರುವಂತ ಘಟನೆ ನಡೆದಿದೆ. ಚಿನ್ನಸಂದ್ರ ಗ್ರಾಮದ ಬಳಿ ಹೆದ್ದಾರಿಯನ್ನ ತಡೆದು ಪ್ರತಿಭಟಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಅನ್ನುವಂತ ಗ್ರಾಮ, ಇಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷನ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅನ್ನುವಂಥದ್ದು ಮೊದಲಿಗೆ ಕೇಳಬಂದಂತ ಆರೋಪ. ಆಮೇಲೆ ಗೊತ್ತಲ್ವಾ, ಈ ಅದರಲ್ಲೂ ಈಗ ಮೊನ್ನೆ ಈ ದಂಡ ಎಲ್ಲ ಪರಿಷ್ಕರಣೆ ಆದ ನಂತರದಲ್ಲಿ ವಾಹನ ಸವಾರರು ಜೊತೆಗೆ ಈ ಪೊಲೀಸರ ನಡುವಿನ ವಾಕ್ ಸಮರ, ಆಮೇಲೆ ಇಬ್ಬರ ನಡುವಿನ ಚರ್ಚೆ, ದೊಡ್ಡ ಗಲಾಟೆಗೆ ಹೋಗೋದು, ಇದೆಲ್ಲ ನಾವು ಮೊನ್ನೆಯಿಂದ ಗಮನಿಸ್ತಾ ಇದ್ದೀವಿ. ಇಲ್ಲೂ ಕೂಡ ಹಾಗೆ ಮಾಜಿ ಅಧ್ಯಕ್ಷರಿಗೆ ಆ ಸಂದರ್ಭದಲ್ಲಿ ನೂರಾರು ಜನ ಸಾರ್ವಜನಿಕರು ಬೆಂಬಲ ಕೊಟ್ಟರು. ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಈ ತರದ ಕೃತ್ಯವನ್ನು ಎಸಗಿದ್ದಾರೆ ಅಂತ ಎಲ್ಲ ಸೇರಿ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ನೋಡ್ತಾ ಇದ್ದಂತೆ ಹೆದ್ದಾರಿಯನ್ನ ತಡೆದು ಬಿಟ್ರು ಜನ ಎಲ್ಲ ಸೇರಿ. ಸ್ಥಳದಲ್ಲಿ ಸದ್ಯ ಬಹಳ ಬಿಗುವಿನ ವಾತಾವರಣ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಈ ಟ್ರಾಫಿಕ್ ದಂಡ ಪರಿಷ್ಕರಣೆ ಆದ ನಂತರದ ಆಫ್ಟರ್ ಎಫೆಕ್ಟ್ಸ್ ನಾವಿಲ್ಲಿ ಗಮನಿಸ್ತಾ ಇರುವಂಥದ್ದು. ಏನೇನು ಆಗ್ತಾ ಇದೆ ಅಂತ ಜನರು ಇನ್ನೂ ಈ ತರದ ದಂಡಕ್ಕೆ ಒಗ್ಗಿಕೊಳ್ಳೋಕೆ ಆಗ್ತಾ ಇಲ್ಲ. ಆಮೇಲೆ ಪೊಲೀಸರು ಬಂದು ಡಾಕ್ಯುಮೆಂಟ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಮಾತಿಗೆ ಮಾತು ಬೆಳೀತಾ ಇದೆ, ಅದು ದೊಡ್ಡ ದೊಡ್ಡ ಗಲಾಟೆಗೂ ಕೂಡ ತಿರುಗ್ತಾ ಇದೆ. ಅದರ ಒಂದು ಭಾಗ ನಾವಿವತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರದಲ್ಲಿ ಗಮನಿಸ್ತಾ ಇರುವಂಥದ್ದು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷನ ಮೇಲೆ ಹಲ್ಲೆ ಮಾಡಿಬಿಟ್ರಂತೆ ಪೊಲೀಸರು, ಇವ್ರು ಮಾಡ್ತಾ ಇರುವಂಥ ಆರೋಪ. ಇದನ್ನ ಖಂಡಿಸಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷನಿಗೆ ನೂರಾರು ಮಂದಿ ಬೆಂಬಲವನ್ನು ಕೊಟ್ಟು ಆ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಿ ರಸ್ತೆಯನ್ನು ಕೂಡ ತಡೆದು ಬಿಟ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ತರದ ಬಹಳಷ್ಟು ಘಟನೆಗಳಾಗ್ತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ನಾವು ಬೆಂಗಳೂರಿನಲ್ಲಿ ಗಮನಿಸ್ತಾ ಇದ್ವಿ, ಸುಮಾರು 78 ಲಕ್ಷದಷ್ಟು ಫೈನ್ ಅನ್ನ ಒಂದು ದಿನದಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಸಾರ್ವಜನಿಕರು, ನಾನು ಮೊದಲೇ ಹೇಳಿದಾಗೆ ಈ ಮಟ್ಟಿಗೆ ಸ್ಟ್ರಿಕ್ಟ್ ಆಗದೆ ಇದ್ದಂತ ಕಾರಣದಿಂದಾಗಿ ಹಿಂದೆ ಎಲ್ಲ ಅವರೇನು ಬಹಳ ದಾಖಲಾತಿಗಳನ್ನ ಇಟ್ಕೊಂಡು ಹೋಗೋದು ಈ ತರದ ಯಾವುದು ನಾವು ಗಮನಿಸ್ತಾ ಇಲ್ಲ. ಬಟ್ ಇದು ಇಲ್ಲೂ ಅದೇ ತರ ಆಗಿರೋದು. ಈ ಟೈಮ್ನಲ್ಲಿ ಸಾರ್ವಜನಿಕರು ಕೂಡ ಸ್ವಲ್ಪ ಮುಂಚೆನೆ ತಾವೆಲ್ಲದಕ್ಕೂ ಕೂಡ ಅಪ್ ಟು ಡೇಟ್ ಇದ್ರೆ ಈ ತರ ಸಮಸ್ಯೆನೇ ಬರೋದಿಲ್ಲ. ಪೊಲೀಸರು ಕೂಡ ಅಷ್ಟೇ, ವಾಹನ ಸವಾರರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕರ ಜೊತೆಗೆ ನಡವಳಿಕೆ ಅವ್ರದ್ದು ಬಹಳ ಫ್ರೆಂಡ್ಲಿ ಆಗಿರ್ಬೇಕು. ಬಹುಶಃ ಸ್ವಲ್ಪ ಏನಾದ್ರೂ ಮಿತಿ ಮೀರಿದ ವರ್ತನೆ ಎರಡ್ ಕಡೆಯಿಂದನೂ ಆದ್ರೆ ಈ ತರದ ಗಲಾಟೆ ಆಗ್ಬಿಡುತ್ತೆ. ಇವತ್ತು ಚಿನ್ನಸಂದ್ರದ ಬಳಿ ಆಗಿದ್ದು ಕೂಡ ಹೀಗೆ ನೋಡ್ತಾ ಇದೀವಲ್ಲ ಇಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ, ಜನರಿಗೆ ಆಲ್ರೆಡಿ ಸಿಟ್ಟಿರುತ್ತೆ ಈ ಪೊಲೀಸರ ಮೇಲೆ ಅಥವಾ ಈ ಟ್ರಾಫಿಕ್ ಪೊಲೀಸರ ಮೇಲೆ ಈ ತರ ಫೈನ್ ಕಲೆಕ್ಟ್ ಮಾಡ್ತಾ ಇದ್ರೆ. ಏನು ಸರ್ಕಾರ ಏನೇ ರೂಲ್ ಮಾಡಿದ್ರು ಜನರ ಸಿಟ್ಟಿಗೆ ಗುರಿ ಆಗೋದು ಇಲ್ಲಿ ಪೊಲೀಸರೇ ಆಗಿರ್ತಾರೆ. ಹಿಂಗಾಗಿ ಈ ತರದ ಸಿಚುವೇಶನ್ನೇ ಕಾಯ್ತಾ ಇರ್ತಾರೆ ಎಲ್ಲರೂ. ಒಂದ್ ಕಡೆ ಈ ತರದ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವರು ಕೂಡ ಧ್ವನಿ ಸೇರಿಸ್ತಾರೆ. ಗಲಾಟೆ ಆದಂತ ಸಂದರ್ಭದಲ್ಲಿ ಕೈ ಕೈ ಮಿಲಾಯಿಸುವಂತ ಹಂತಕ್ಕೂ ಕೂಡ ತಲುಪುತ್ತೆ. ಇದು ಚಿಕ್ಕಬಳ್ಳಾಪುರದ ಚಿನ್ನಸಂದ್ರದ ಬಳಿ ಇವತ್ತು ಕೂಡ ಹಾಗೆ ನಡೆದಿರೋದು. ಅಲ್ಲಿ ಆ ವ್ಯಕ್ತಿ ಹೇಳ್ತಾ ಇದಾರೆ, ಬಹುಶಃ ನನ್ಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ, ನಾನ್ ಬರ್ತೀನಿ ವಾಪಸ್ಸು. ನಮ್ ಮನೆಯವರಿದ್ದಾರೆ, ಹೆಂಗಸರಿದ್ದಾರೆ, ಅವ್ರನ್ನ ಬಿಟ್ಟು ಬರ್ತೀನಿ, ಅಲ್ಲಿ ತಂಗ ವೇಟ್ ಮಾಡಿ ಅಂತಾನು ಕೂಡ ಹೇಳ್ತಾ ಇದ್ರು. ಬಟ್ ಪೊಲೀಸರು ಸಹಜವಾಗಿ ಆ ಟೈಮ್ನಲ್ಲಿ ಆ ಮಾತು ಕೇಳಲ್ಲ. ಇದೇ ಗಲಾಟೆಗೆಲ್ಲ ಕಾರಣ ಆಗಿದ್ದು. ಭೀಮಪ್ಪ ಪಟೇಲ್ ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಭೀಮಪ್ಪ ಪಟೇಲ್ ಸದ್ಯ ಏನಾಗ್ತಿದೆ? ಭೀಮಪ್ಪ ಪಟೇಲ್ ಈಗ ಏನು ಹೆದ್ದಾರಿ ಎಲ್ಲ ಬಂದ್ ಮಾಡಿದ್ದಾರೆ ಅನ್ನೋ ವಿಚಾರ ತಿಳಿದು ಬರ್ತಾ ಇತ್ತು. ಮಾಲತೇಶ್, ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಚಿನ್ನಪ್ಪ ಅವರು ತಮ್ಮ ಕುಟುಂಬ ಸಮೇತರಾಗಿ ಇವತ್ತು ತಮ್ಮ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು.
ಅದೇ ಸಂದರ್ಭದಲ್ಲಿ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಈ ಹೊಸ ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ ಬಂದ ನಂತರ ಒಂದು ತುಂಬಾ ಹುಮ್ಮಸ್ಸಿನಿಂದ ವಾಹನಗಳನ್ನ ತಡೆದು ಬಿಟ್ಟು ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ದಾಖಲೆಗಳು ಸರಿ ಇಲ್ಲದ ಸಂದರ್ಭದಲ್ಲಿ ಒಂದು ದಂಡ ವಿಧಿಸತಕ್ಕಂತ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಇದೇ ಕಾಯ್ದೆಯಲ್ಲಿ ಹೇಳಿದರೆ ಸಾರಿಗೆ ನಿಯಮಗಳ ಉಲ್ಲಂಘನೆ ಮಾಡದೇ ಹೊರತು ಯಾವುದೇ ವಾಹನಗಳನ್ನು ತಡೆದು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಿಲ್ಲ ಅಂತ. ಆದ್ರೂ ಸಹ ಪೊಲೀಸರು ಆ ರಸ್ತೆಯಲ್ಲಿ ಬರ್ತಕ್ಕಂತ ಎಲ್ಲಾ ವಾಹನಗಳನ್ನು ತಡೆದು ಒಂದು ಕಡೆ ದಾಖಲೆ ಪರಿಶೀಲನೆ, ಮತ್ತೊಂದು ಕಡೆ ದಂಡ ವಿಧಿಸುವುದನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇವತ್ತು ಚಿನ್ನಪ್ಪ ತಮ್ಮ ಕುಟುಂಬ ಸಮೇತರಾಗಿ ಬರತಕ್ಕಂತ ಸಂದರ್ಭದಲ್ಲಿ ಈ ಪೊಲೀಸರು ಅವರ ಕಾರನ್ನ ಅಡ್ಡಗಟ್ಟಿ ದಾಖಲೆ ಕೇಳಿದ್ರೆ ಆ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳಿದೆ, ಎಲ್ಲಾ ದಾಖಲೆಗಳನ್ನು ತೋರಿಸ್ತೀನಿ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಇಬ್ಬರು ಮಧ್ಯೆ ಸ್ವಲ್ಪ ಮಾತಿಗೆ ಮಾತು ವಾಗ್ವಾದ ಆಗುತ್ತೆ. ಚಿನ್ನಪ್ಪ ಅವರಿಲ್ಲ ಎಲ್ಲಾ ದಾಖಲೆಗಳನ್ನ ತಂದು ತೋರಿಸ್ತೀನಿ, ಸ್ವಲ್ಪ ಕುಟುಂಬ ಜೊತೆಯಲ್ಲೇ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರದಂತ ಒಬ್ಬ ಎಎಸ್ಐ ಏಕಾಏಕಿ ಅವ್ರ ಮೇಲೆ ಒಂದು ರೋಪ ಹಾಕ ರೀತಿಯಲ್ಲಿ ವರ್ತಿಸ್ತಾರೆ. ಇದರಿಂದ ಕೇಳಿದ್ರೆ ಚಿನ್ನಪ್ಪ ಸಹ ಒಂದು ಮರು ಅವರಿಗೆ ವಾಗ್ವಾದ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಇಲ್ಲ ನೀನು ದಾಖಲೆಗಳನ್ನು ತೋರಿಸಲೇಬೇಕು, ಇಲ್ಲ ದಂಡ ಕಟ್ಟಲೇಬೇಕು ಅಂತ ಹೇಳಿ ರೋಪ ಹಾಕಿ ಕೈ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಸಹ ಒಂದು ಈ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಒಂದು ಚಿನ್ನಪ್ಪ ಅವರ ಒಂದು ಕತ್ತು ಪಟ್ಟಿ ನಿಡಿದ್ಬಿಟ್ಟು ಎದಾಡ್ತಾರೆ ಮತ್ತು ಅವಶ್ಯವಾಗಿ ಬೈತಾರೆ. ಅದೇ ಸಂದರ್ಭದಲ್ಲಿ ಇದನ್ನು ನೋಡಿದಂತ ಸ್ಥಳೀಯರು ಮತ್ತೆ ಚಿನ್ನಪ್ಪ ಸಹ ಒಂದು ಪರಿಚಯಸ್ಥರಿರುವ ಕಾರಣ ಸ್ಥಳೀಯರು ಏಕಾಏಕಿಯಾಗಿ ಪೊಲೀಸರ ಮೇಲೆ ಮುಗಿಬಿದ್ದು ಒಂದು ತರಾಟೆ ತೆಗೆದುಕೊಳ್ತಾರೆ. ಆನಂತರ ಇದು ವಿಕೋಪಕ್ಕೆ ಹೋಗಿ ಸ್ಥಳೀಯರು ಅಕ್ಕಪಕ್ಕ ಜನಗಳೆಲ್ಲ ಸೇರಿ ಒಂದು ಪೊಲೀಸರ ವಿರುದ್ಧ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಈಗಲೂ ಸಹ ಒಂದು ಹೆದ್ದಾರಿಯನ್ನ ತಡೆದುಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಒಂದು ಚಿನ್ನಸಂದ್ರ ಗ್ರಾಮದ ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾರೆ. ಮತ್ತೆ ಸ್ಥಳಕ್ಕೆ ಈಗ ಒಂದು ವೃತ್ತ ನಿರೀಕ್ಷಕರು ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಡಿಎಸ್ಪಿ ಸಹ ಸ್ಥಳಕ್ಕೆ ಬಂದು ಸಾರ್ವಜನಿಕರ ಮನವೊಲಿಸ್ತಾ ಇದ್ದಾರೆ. ಆದ್ರೂ ಸಾರ್ವಜನಿಕರು ಆ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಈ ರೀತಿ ಮಾಡೋದಕ್ಕೆ ಎಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಅಂತೇಳಿ ಒಂದು ತರಾಟೆಗೆ ತೆಗೆದುಕೊಳ್ತಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಭೀಮಪ್ಪ ಪಟೇಲ್.